ದೇವರು ಅಂತ್ಯ ದಿವಸಗಳಲ್ಲಿ ರಕ್ಷಕನನ್ನು ಪೂರ್ವಕ್ಕೆ ಕಳುಹಿಸುವನೆಂದು ಪ್ರವಾದಿಸಿದರು. ಮೂಡಲಿಂದ ಹದ್ದು ಎರಗಲಿ ಎಂದು, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಮೂಡಲಿಂದ ಹದ್ದು ಎಂಬ ಪ್ರವಾದನೆಯು ರಕ್ಷಕನು ಮನುಷ್ಯನಾಗಿ ಪೂರ್ವ ದೇಶದಲ್ಲಿ ಕಾಣಿಸಿಕೊಳ್ಳುವರು ಮತ್ತು ದೇವರ ಯೋಜನೆಯಾದ ವಿಮೋಚನೆಯ ಕಾರ್ಯವನ್ನು ನೆರವೇರಿಸುವರು ಎಂದಾಗಿದೆ. ಎಷ್ಟಾದರೂ ನಿಂದಿಸುವವರು ಶವವನ್ನು ತಿನ್ನುವ ಹದ್ದನ್ನು ದೇವರೆಂದು ಉಲ್ಲೇಖಿಸಲಾಗುವುದಿಲ್ಲ ಎಂದು ಹೇಳುತ್ತಾ ಸತ್ಯವೇದವನ್ನು ನಿರಾಕರಿಸುತ್ತಾರೆ. ನಾವು ಸತ್ಯವೇದವನ್ನು ಪರಿಶೀಲಿಸಿದರೆ ದೇವರು ತನ್ನ ಪಾತ್ರವನ್ನು ವಿವಿಧ ಸಾಮ್ಯಗಳ ಮೂಲಕ ನಮಗೆ ತಿಳಿಸುತ್ತಾರೆ ಎಂದು ನಾವು ಕಂಡುಕೊಳ್ಳಬಹುದು. ಸತ್ಯವೇದದಲ್ಲಿರುವ ಸಾಮ್ಯಗಳು ನಮಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಯಾವುದೋ ಗುಣಲಕ್ಷಣಗಳನ್ನು ಸೂಚಿಸುತ್ತವೆ. ಹಾಗಾಗಿ ಸಾಮ್ಯವಾಗಿ ನೀಡಲಾದ ಪಶುವಿನಿಂದ ದೇವರ ಪವಿತ್ರತೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸುವುದು ತರ್ಕಹೀನವಾಗಿದೆ. ಸತ್ಯವೇದವು ದೇವರನ್ನು ಸಿಂಹ ಅಥವಾ ಕೆಲವೊಮ್ಮೆ ಕುರಿಗೆ ಹೋಲಿಸುತ್ತದೆ. ಕೆಲವೊಮ್ಮೆ ಬಳ್ಳಿ ಅಥವಾ ದೇವಾಲಯಕ್ಕೆ ಸೂಚಿಸಲಾಗಿದೆ. ದೇವರನ್ನು ಶವವನ್ನು ತಿನ್ನುವ ಪ್ರಾಣಿಗೆ ಹೋಲಿಸುವುದು ಅಸಾಧ್ಯವಾದರೆ ದೇವರನ್ನು ಬಳ್ಳಿಗೆ ಅಥವಾ ಚಲಿಸಲು ಸಾಧ್ಯವಾಗದ ದೇವಾಲಯಕ್ಕೆ ಹೋಲಿಸುವುದು ಅಸಾಧ್ಯವಾಗಿದೆ. ದೇವರನ್ನು ಶವವನ್ನು ತಿನ್ನುವ ಹದ್ದಿಗೆ ಹೋಲಿಸಬಾರದು ಎಂಬ ನಿಂದಿಸುವವರ ಆಗ್ರಹವು ಅಸಮಂಜಸವಾಗಿದೆ.